Hi all, yellargu namaskara. Welcome back to my channel, Venu's Glimpse. Nanu nimme ellara Preethiya Unata. Ivattina hosa vlog ke nimme ellargu welcome martidini. So innu time bandu attidra 11:30 12 gante aagtade night actually. So ivattu bandu somvara almost inen mugitade innond 5 nimisha adre mangalvarakke bilutte. Yes, time kuda late aayitu. So ivaga start maadidini vlog actually helbeku andre, but vlog nanu sanjeyindane start maadide, but adakke ondu starting athwa finishing enu kottirilla. So hagagi maatadana anta heli start maadidini. Innu ivattu bandu somvara, Karthika masa shuru aagutte. Innu deepavali mugdiddu next day ne, amvase mugdiddu next day ne. Karthika masa shuru agutte inu illinda ond tingalu andre nalaku somvara yen barutte ee ond tingalalli Karthika masa athwa Karthika somvara anta heli aacharistare tumbha visheshavadanta masa antane helbodu. So ee ond masa nanage personally tumbane connect agutte because shivana tumbha preeti maduvantadu tumbha bhakti iruvantadu ಅನ್ಕೊಂಡಿರೋದನ್ನ ಎಲ್ಲಾನು ಶಿವ ಇದ್ದಾನೆ, ಶಿವ ಕಾಪಾಡ್ತಾನೆ. ಸರ್ವಂ ಶಿವಾರ್ಪಣಮಸ್ತು ಅನ್ನೋ ತರ ಸಿಕ್ಕಾಬಿಟ್ಟೆ ನಂಬಿಕೆ ಇದೆ ನನಗೆ, ಸ್ಪೆಷಲಿ ಮಂಜುನಾಥ ಸ್ವಾಮಿ ದೇವ್ರ ಮೇಲೆ. ಸೊ ಹಾಗಾಗಿ ಇವತ್ತು ಆಫೀಸಿಂದ ಬಂದು ದೇವರೆಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ರು, ಹೆಲ್ಪರ್ ಬಂದು, ಬಟ್ ಅದೊಂದು ಟೆನ್ಷನ್ ಆಗಿದೆ ಇವಾಗ. ಏನು ಹೌಸ್ ಹೆಲ್ಪರ್ ಕೂಡ ಬರಲ್ಲ ಅಂತ ಹೇಳ್ತಾರೆ, ಇನ್ನು ಆದ್ಮೇಲೆ ಏನು ಮಾಡೋದು ಅಂತ ಟೆನ್ಷನ್ ಆಗ್ತದೆ ನನಗಂತೂ. ಬಿಕಾಸ್ ಎಷ್ಟೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇತ್ತು, ಆಲ್ ಆಫ್ ಎ ಸಡನ್ ಇಲ್ಲ ಬೇರೆ ಏನು ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಅದು ವರೀಡ್, ಬೇರೆ ನೋಡಬೇಕು ಯಾರು ಸಿಗ್ತಾರೆ ಅಂತ ಹೇಳಿ. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು, ಹಾಗಾಗಿ ನಾನು ರಂಗೋಲಿ ಎಲ್ಲ ಹಾಕಿ ದೇವ್ರ ದೀಪ ಎಲ್ಲ ಹಚ್ಚಿ ಹಾಗೆ ನಮ್ಮ ಮನೆಯವ್ರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಭೈರವಿಬ್ಬರು ಹೋದ್ವಿ ಮನೇಲೆಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಆ್ಯಂಡ್ ಹೇಗಿತ್ತು ಅನ್ನೋ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿ. ನೋಡಿ ಇವತ್ತು ಭೈರವ ಅಯ್ಯಪ್ಪ ಸ್ವಾಮಿ ಥರ ಕಾಣಿಸ್ತಾ ಇದ್ದಾನೆ. ಅಯ್ಯಪ್ಪ ಸ್ವಾಮಿ ಹೇಗೆ ಕೂರೋದು ಶಮಿ, ಹೌ ಡಿಸ್ ಅಯ್ಯಪ್ಪ ಸ್ವಾಮಿ ಸಿಟ್? ಹಂಗೆ ಕೂರ್ತಾರ ಅಯ್ಯಪ್ಪ ಸ್ವಾಮಿ? ವಾವ್ ಕ್ಯೂಟ್. ಯಾರು ಹೇಳ್ಕೊಟ್ಟಿದ್ದು ಹಿಂಗೆಲ್ಲ ಕೂತ್ಕೋಬೇಕಂತ? ಓಕೆ, ಟೈಮ್ ಸಾಲ್ದ್ವಾ? ಎಷ್ಟಾಯ್ತು ನೋಡು, 12:05 ಭೈರವ್. ಇಷ್ಟೊತ್ತಲ್ಲಿ ಯಾರ ಪಟಾಕಿ ಹೊಡಿತಾರ? ಗೋ ಸ್ಲೀಪ್ ಬೆಟಾ, ಬೆಳಿಗ್ಗೆ ಸ್ಕೂಲ್ ಇದೆ. ಸ್ಕೂಲ್ಗೆ ಏನ್ ಮಾಡ್ತೀಯಾ? ಹನ್ನೊಂದು ಗಂಟೆ ಆಗೋಗಿ 12:05 ಆಯ್ತು, ಇಟ್ಸ್ ಮಿಡ್ ನೈಟ್. ಇನ್ನೊಂದ್ಸತಿ 11 ಗಂಟೆ ಬಂದ್ರೆ ನೀನ್ ಸ್ಕೂಲ್ಗೆ ಹೋಗಿರ್ಬೇಕು. ಓಕೆ ಬಾಯ್. ಇನ್ನು ಕಾಲೇಜಿಂದ ಬಂದು ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಆಯಿತು ಅಂತಾನೆ ಹೇಳ್ಬೋದು. ಬಿಕಾಸ್ ಬೆಳಗ್ಗೆ ಎದ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಹೋದರೆ ತುಂಬ ತಲೆನೋವು ಬರೋಕ್ಕೆ ಶುರುವಾಗಿತ್ತು ನನಗೆ. ಸೊ ಹಾಗಾಗಿ ಕಾಲೇಜಿಂದ ಬಂದಾದಮೇಲೆ ಫ್ರೆಶ್ ಆಗಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಹತ್ತಿರ 7:30 ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಹೋದ್ವಿ, ನಮ್ಮ ಮನೆಯವ್ರು ಕೂಡ ಹಾಗೆ ಆಫೀಸ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಭೈರವಿಬ್ಬರೇ ಹೊರಟುಬಿಟ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪುಟ್ಟ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥ ಅವಕಾಶ ಸಿಕ್ತು, ಸಿಕ್ಕಾಬಟ್ಟೆ ಖುಷಿಯಾಯಿತು. ಅಭಿಷೇಕ ಮಾಡುವಂಥದ್ದು ಭಾಳನೇ ಖುಷಿ ತಂದುಕೊಡುತ್ತೆ. ಇನ್ನು ನಮ್ಮ ಪೂರ್ವ ಜನ್ಮದ ಯಾವುದೇ ಕರ್ಮಗಳಿದ್ರೂ ಶಿವನಿಗೆ ನೀರಿಂದ ಅಭಿಷೇಕ ಅಥವಾ ಯಾವುದೇ ವಸ್ತು ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಬಹಳನೇ ಪ್ರೀತಿ ಆಗುತ್ತೆ ಶಿವನಿಗೆ ಅಂತ ಹೇಳ್ತಾರೆ. ಇನ್ನು ಭಕ್ತಿಯಿಂದ ಶಿವನಿಗೆ ಏನೇ ಅರ್ಪಿಸಿದ್ರೂ ಕೂಡ ಬಹಳನೇ ಪ್ರೀತಿ ಆಗುತ್ತಂತೆ. ಇದನ್ನು ಹೇಳ್ತಾ ನನಗೆ ಇನ್ನು ಒಂದು ಪುಟ್ಟದಾದಂಥ ಚಿಕ್ಕವಳಿದ್ದಾಗ ಒಂದು ಮೂವಿ ನೋಡಿದ ಕೂಡ ನೆನಪಾಗುತ್ತೆ, ದ್ವಾರಕೇಶ್ ಸರ್ ಅವ್ರದ್ದು.
ಅದರಲ್ಲಿ ಕುತ್ಕೊಂಡು ಪೆದ್ದನಾಗಿದ್ದಂಥ ಹುಡುಗ ಏನು ಮಾಡ್ತಾನೆ, ಕಲ್ಲನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡು ಶಿವಲಿಂಗದ ಮುಂದೆ ಒಂದೊಂದೇ ಕಲ್ಲುಗಳನ್ನ ಹಾಕಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿ ಅರ್ಪಿಸ್ತಾನೆ. ಇನ್ನು ಅವನ ಭಕ್ತಿನ ನೋಡಿ ಸಾಕ್ಷಾತ್ ಶಿವನು ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕು ಅಂತ ಕೇಳಿಕೊಂಡು ಅಂತ ಮಟ್ಟಿಗೆ ಬಹಳಷ್ಟು ಪ್ರೀತಿಯಾಗುತ್ತೆ ಶಿವನಿಗೆ ಅಂತ ಹೇಳ್ಬೋದು. ಇನ್ನು ನಾವು ಏನೇ ಒಂದು ಚಿಕ್ಕ ಪುಟ್ಟ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಸೇವೆ ದೇವರಿಗೆ ಮಾಡೋದ್ರಿಂದ ಅಥವಾ ಕೈಲಾಗದಲ್ಲಿ ಇರೋರಿಗೆ ಮಾಡೋದ್ರಿಂದ ಶಿವ ಬಹಳನೇ ಖುಷಿ ಪಡ್ತಾನೆ ಅನ್ನೋದು ಕೂಡ ಸತ್ಯ ಅಂತಲೇ ಹೇಳ್ಬೋದು. ಇನ್ನು ಶಿವನಿಗೆ ಅಲಂಕಾರ ಪ್ರಿಯಕ್ಕಿಂತ ಹೆಚ್ಚಾಗಿ ಅಭಿಷೇಕ ಪ್ರಿಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಶಿವನಿಗೆ ಒಂದು ಬಿಲ್ವ ಪತ್ರೆ ಹಾಗೂ ನೀರನ್ನು ಅರ್ಪಿಸಿದರೆ ಬಹಳನೇ ಖುಷಿ ಪಡ್ತಾನೆ ಅನ್ನುವಂಥದ್ದು ಪದ್ಧತಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮೂರ್ತಿನ ನೋಡ್ತಾ ಇದ್ರೆ ಬಹಳನೇ ಖುಷಿಯಾಗುತ್ತೆ, ಕಣ್ಣು ತುಂಬಿ ಬರುತ್ತೆ. ಕುತ್ಕೊಂಡು ಹೇಳ್ತಾ ಇದ್ರೆ ಪ್ರತಿಯೊಂದು ನಡೆದಿದ್ದ ಜೀವನದಲ್ಲಿ ಹೇಳ್ತಾ ಎಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇನ್ನು ಮುಂದೆ ಎಲ್ಲವನ್ನು ಒಳ್ಳೇದು ಮಾಡಿಕೊಡು ಅಂತ ಕೇಳ್ಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ. ಇನ್ನು ಪೂಜೆ ಎಲ್ಲ ಹೇಗೆ ನಡೀತು ಅಂತ ನೀವೇ ನೋಡಿ. ನೋಡಿ ಆ ಶಿವನಿಗೆ ಅಭಿಷೇಕ ಮಾಡಿ ಆ ಎಣ್ಣೆಯನ್ನು ಹಿಡಿದು ನಾವು ಅದೇ ಎಣ್ಣೆಯಿಂದ ದೀಪ ಹಚ್ಚುತ್ತೀವಿ, ಆ ತರನು ಮಾಡಬಹುದು. ಇಲ್ಲ ಅಂತಂದ್ರೆ ಇದೇ ದೀಪಾಲಂಕಾರವೇ ಸಾಕು, ನಾವು ಎಣ್ಣೆ ಕೊಡ್ತೀವಿ, ಬತ್ತಿ ಕೊಡ್ತೀವಿ, ನೀವು ಅರೇಂಜ್ ಮಾಡಿ ಹಚ್ಚಿ ಅಂತಂದ್ರೆ ಅದನ್ನು ಹಚ್ಚುತ್ತೀವಿ. ಅದೇ ರೀತಿಯಾಗಿ ಭಕ್ತಿ ಇವತ್ತಿನ ದಿವಸ ಈ ಒಂದು ದೀಪಾಲಂಕಾರವನ್ನು ಮಾಡಿಸಿದಂತಹ ಆ ಭಕ್ತರಿಗೆ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ, ಅವರ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ಅನುಗ್ರಹಿಸಿ ಘನ ಕನಕ ವಸ್ತುವ. ದೀಪದ ಅಲಂಕಾರದಲ್ಲಿ ಶಿವನ ಮೂರ್ತಿ ನೋಡುವಂಥದ್ದೇ ಬಹಳನೇ ಖುಷಿ ಕೊಡುವಂಥದ್ದು. ಎದ್ದು ಬರ್ತಾ ಇದ್ದಾನೇನೋ, ನಮ್ಮನ್ನೇ ನೋಡಿ ನಗ್ತಾ ಇದ್ದಾನೇನೋ, ನಮ್ಮ ಎಲ್ಲ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾನೇನೋ ಶಿವನು ಅನ್ನೋ ಥರನೇ ಕಾಣಿಸುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂತೂ ಬಹಳನೇ ಖುಷಿ ಆಯಿತು, ರಿಲೀಫ್ ಕೂಡ ಅನ್ನಿಸ್ತು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಈ ರೀತಿ ಒಂದು ಪಾಸಿಟಿವ್ ವೈಬ್ಸ್ ನಮಗಿನ್ನಷ್ಟು ಎನರ್ಜಿ ಕೊಡುತ್ತೆ, ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನೋ ಹುರುಪು ಕೂಡ ತುಂಬುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಭೈರವನ ಏನಾದರೂ ತಿನ್ನಬೇಕು ಅಂತ ಹಠ ಮಾಡ್ದ. ಸರಿ ಆಯಿತು, ಹಾಗೆ ಹತ್ರನೇ ಇರೋಂಥ ನಾಟಿ ಕ್ಯಾಫೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಇಲ್ಲಿ ನನ್ನ ಕೊಲೀಗ್ಸ್ ಜೊತೆ ಕೂಡ ಒಂದ್ಸತಿ ವಿಸಿಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಪ್ರೈಸ್ ಕೂಡ ರೀಸ್ನೇಬಲ್ ಆಗಿ ಒಂದೊಳ್ಳೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಫುಡ್ನ ಕೊಡ್ತಾ ಇದ್ರು. ಸೊ ಹಾಗಾಗಿ ಇವತ್ತು ನನ್ನ ಫ್ಯಾಮಿಲಿ ಸಮೇತ ಹೋಗೋಣ, ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ದೇವಸ್ಥಾನದಲ್ಲಿ ಕೂಡ ಅಭಿಷೇಕಕ್ಕೆ ಇನ್ನು 3 ಸೋಮವಾರಗಳೇ ಸಿಗುತ್ತೆ. ಸೊ ಹಾಗಾಗಿ 3 ಸೋಮವಾರಗಳು ಅಭಿಷೇಕಕ್ಕೆ ಕೊಟ್ಟು, ಹಾಗೆ ನಮ್ಮ ಆ್ಯನಿವರ್ಸರಿ ಕೂಡ ಈ ಒಂದು ಮಂತಲ್ಲಿ ಬರೋದ್ರಿಂದ ಅವತ್ತಿನ ದಿವಸ ಕೂಡ ದೀಪಾಲಂಕಾರಕ್ಕೆ ಎಲ್ಲ ಚೀಟಿಯನ್ನು ಕಟ್ಬಿಟ್ಟು ಬಂದ್ವಿ. ಸೊ ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು, ಒಂದು ರೀತಿ ಕಾರ್ತಿಕ್ ಸೋಮವಾರ ಒಂದು ಒಳ್ಳೆ ಸ್ಟಾರ್ಟಲ್ಲಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಕ್ಯಾಫೆ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ, ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಇನ್ನು ರೋಡ್ ಸೈಡ್ ಇರೋದ್ರಿಂದ ಒಂದು ರೀತಿ ಎಂಜಾಯ್ ಮಾಡಿಕೊಂಡು ರಿಯಲಿಸ್ಟಿಕ್ ಆಗಿ ಒಂದು ಬ್ಯೂಟಿಫುಲ್ ಕ್ಯಾಫೆ ಅಂತಲೇ ಹೇಳ್ಬೋದು. ಇನ್ನು ನಾವು ಹತ್ತಿರ 9:30 ಟೈಮಲ್ಲಿ ಹೋಗಿದ್ವಿ, ಹಾಗಾಗಿ ಜನ ಕೂಡ ಜಾಸ್ತಿ ಇರಲಿಲ್ಲ. ಒಂದು ರೀತಿ ಕ್ಯಾಫೆ ಕಂಪ್ಲೀಟ್ ನಾವೇ ರಿಸರ್ವ್ ಮಾಡ್ಕೊಂಡಿರೋ ಥರ ಅನ್ನಿಸ್ತಾ ಇತ್ತು. ಮನೆ ಕೂಡ ಸಿಕ್ಕಾಬಟ್ಟೆ ಖುಷಿ ಪಡ್ತಿದ್ದ. ಇನ್ನು ಇದ್ದಿದ್ದಂಥ ಚಿಕ್ಕ ಗೊಂಬೆಗಳು ಅನ್ನ ತುಂಬ ಇಂಪ್ರೆಸ್ ಮಾಡಿತ್ತು. ಆ್ಯಂಡ್ ಎಸ್, ಟೇಸ್ಟ್ ವೈಸ್ ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಇನ್ನು ಅದರಲ್ಲಿ ನಾವು ಫ್ರೆಂಚ್ ಫ್ರೈಸ್, ಪೀಝಾ, ಪಾಸ್ತಾ ಆ್ಯಂಡ್ ಕೋಲ್ಡ್ ಕಾಫಿ, ಅದ್ರ ಜೊತೆಗೆ ಗೋಬಿ ಮಂಚೂರಿ ಆ್ಯಂಡ್ ಲಾಸ್ಟಲ್ಲಿ ಐಸ್ ಕ್ರೀಮ್.
ಸೊ ಇದಿಷ್ಟು ನಾ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಹೊಟ್ಟೆ ಅಂತೂ ಫುಲ್ ಲೋಡ್ ಆಗೋಗ್ಬಿಟ್ಟಿತ್ತು. ಭೈರವ್ ಆ್ಯಕ್ಚುಲಿ ಹೇಳ್ದಷ್ಟು ರೇಂಜಿಗೆ ಏನೂ ತಿನ್ನಲಿಲ್ಲ, ಒಂದು ಬರೀ ಫ್ರೆಂಚ್ ಫ್ರೈಸ್ ಮಾತ್ರ ಒಂದು 2-3 ತಿಂದಿದ್ದಷ್ಟೇ, ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಕೈಲೇ ಖಾಲಿ ಮಾಡಿಸ್ತಾ ಸುಮ್ಮನೆ ಹೇಳೋಕ್ಕೆ ಮಾತ್ರ ಅದು ಬೇಕು ಇದು ಬೇಕು ಅಂತ ಆರ್ಡರ್ ಮಾಡಿಸ್ಕೊಂಡ. ಆ್ಯಂಡ್ ಕೋಲ್ಡ್ ಕಾಫಿ ಕೂಡ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ತುಂಬ ದಿವಸಗಳಾದಮೇಲೆ ಕೋಲ್ಡ್ ಕಾಫಿ ಟ್ರೈ ಮಾಡಿತ್ತು ಆ್ಯಂಡ್ ತುಂಬ ಚೆನ್ನಾಗೂ ಇತ್ತು. ಇನ್ನು ಇದಾಗಿತ್ತು ನಮ್ಮ ಸೋಮವಾರದ ಈವ್ನಿಂಗ್ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಬಾಯ್.